ವೀಕ್ಷಕರೆ, ತಿರುಮಲದ ಮೇಲೆ ವರಾಹನಾಥ ಸ್ವಾಮಿ ಮೊಟ್ಟ ಮೊದಲ ಬಾರಿ ಬಂದಿದ್ದು, ನಂತರ ಶಂಕರ ಮಹಾರಾಜ ತಪಸ್ಸನ್ನಾಚರಿಸಿದಾಗ ಶ್ರೀ ವಿಷ್ಣು ಮೂರ್ತಿಯ ರೂಪದಲ್ಲಿ ಪ್ರಕಟವಾದದ್ದು, ಮುಂದೆ ಅದೇ ಮೂರ್ತಿ ದ್ವಾಪರ ಯುಗದಲ್ಲಿ ಕಾಣಿಸಿಕೊಂಡಿದ್ದು, ಆಗ ರಂಗದಾಸು ಅನ್ನೋ ಮಹಾಭಕ್ತ ಮಾಡಿದ ಎಡವಟ್ಟು, ಆದರೆ ಜನ್ಮ ಜನ್ಮಾಂತರದ ಭಕ್ತನಾಗಿದ್ದ ರಂಗದಾಸುವಿಗೆ ಕಲಿಯುಗದಲ್ಲಿ ಮತ್ತೆ ಜೊತೆಯಾಗುವೆ ಎಂದು ಭಗವಂತ ಕೊಟ್ಟ ಭರವಸೆ, ಇದೆಲ್ಲವನ್ನು ಕೂಡ ಈ ಹಿಂದಿನ ವಿಡಿಯೋದಲ್ಲಿ ವಿವರವಾಗಿ ತಿಳಿಸಿಕೊಟ್ಟಿದ್ವಿ. ಈಗ ಕಲಿಯುಗದ ಕಥೆ ಜೊತೆಗೆ ಬಾಲಾಜಿ ವಿಗ್ರಹ ನೋಡಿದವರನ್ನ ಸೂಜಿಗಲ್ಲಿನಂತೆ ಸೆಳೆಯುವುದು ಯಾಕೆ ಅನ್ನುವುದರ ರಹಸ್ಯವನ್ನು ತಿಳಿಸಿಕೊಡ್ತೀವಿ. ಆದರೆ ಸ್ಟೋರಿ ನೋಡೋಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಅಲ್ಲದೆ ಮುಂದಿನ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಪಕ್ಕದಲ್ಲಿರೋ ಬೆಲ್ ಬಟನ್ನ ಒತ್ತುವುದನ್ನು ಮರಿಬೇಡಿ. ಸ್ವಾಮಿ ಸೇವೆಗೆ ಹೂವು ಅಭಿಷೇಕದ ನೀರು ತರಲು ಹೋಗಿದ್ದ ರಂಗದಾಸು ಅಲ್ಲಿ ಗಂಧರ್ವರೊಬ್ಬ ತನ್ನ ಪತ್ನಿಯರೊಂದಿಗೆ ಸ್ನಾನ ಮಾಡುತ್ತಿದ್ದ ದೃಶ್ಯವನ್ನು ನೋಡಿ ತಾನು ಮೋಹಿತನಾದ. ಈ ಮೋಹದ ಬಲೆಯೊಳಗೆ ಬಿದ್ದಿದ್ದರಿಂದ ಆ ದಿನದ ಶ್ರೀವಾರಿ ಸೇವೆಯಲ್ಲಿ ಭಾಗವಹಿಸಲಿಲ್ಲ ರಂಗದಾಸು. ಈ ವಿಚಾರ ತಿಳಿದ ವೈಕಾನುದಾಸರು ರಂಗದಾಸುವನ್ನ ಕ್ಷೇತ್ರದಿಂದ ಹೊರನಡೆಯುವಂತೆ ಹೇಳಿಬಿಟ್ಟರು. ಈ ವೈಕಾನುದಾಸರು ಅಂದ್ರೆ ಯಾರು ಅನ್ನೋ ಡೌಟ್ ಬಂದ್ರೆ ಈ ಹಿಂದಿನ ಎಪಿಸೋಡ್ ನೋಡಿ. ವೈಕಾನುದಾಸರೇನೋ ನೀನು ಸ್ವಾಮಿ ಸೇವೆಗೆ ಅರ್ಹನಲ್ಲ ಅಂತ ಅಲ್ಲಿಂದ ಹೊರಗಟ್ಟಿ ಬಿಟ್ಟರು ರಂಗದಾಸುವನ್ನ. ಆದರೆ ರಂಗದಾಸು ಜನ್ಮ ಜನ್ಮಾಂತರದಿಂದಲೂ ಹರಿಭಕ್ತ. ಹೀಗಾಗಿಬಿಡುತ್ತಲ್ಲ ಅಂತ ಹರಿಯನ್ನ ನೆನೆದು ಸಾವಿನ ಸನಿಹದಲ್ಲಿದ್ದ ರಂಗದಾಸುವಿಗೆ ಸಾಕ್ಷಾತ್ ಶ್ರೀಹರಿಯೇ ದರ್ಶನ ಕೊಡ್ತಾನೆ. ನೋಡು ಭಕ್ತ ರಂಗದಾಸು, ನಿನ್ನಲ್ಲಿ ಇನ್ನೂ ಕೆಲವು ವ್ಯಾಮೋಹಗಳಿವೆ, ಅವನ್ನೆಲ್ಲ ಮುಂದಿನ ಜನ್ಮದಲ್ಲಿ ಒಬ್ಬ ರಾಜನಾಗಿ ಹುಟ್ಟಿ ಎಲ್ಲವನ್ನೂ ಮುಗಿಸಿಕೊಂಡು ಆತ್ಮಶುದ್ಧಿ ಚಿತ್ತಶುದ್ಧಿಯಲ್ಲಿರುವೆ ಎಂದ ಸ್ವಾಮಿ. ಇಲ್ಲ ಪ್ರಭು, ನನಗೆ ಯಾವ ಸುಖವೂ ಬೇಡ, ನಿನ್ನ ಸನ್ನಿಧಾನ ಬೇಕೇ ಬೇಕು, ಸೇವೆಯ ಭಾಗ್ಯವಂತೂ ಬೇಕೇ ಬೇಕು ಅಂತ ಕೇಳಿಕೊಂಡ. ಆಗ ವಿಷ್ಣು ಪರಮಾತ್ಮ, ನೋಡು ರಂಗದಾಸು, ನಮ್ಮದು ಜನ್ಮ ಜನ್ಮದ ಅನುಬಂಧ, ನೀನೇನು ಚಿಂತಿಸಬೇಡ, ಮುಂದೆ ಕಲಿಯುಗದಲ್ಲಿ ನೀನು ರಾಜನಾಗಿರುವಾಗಲೇ ನನ್ನ ಸನ್ನಿಧಾನಕ್ಕೆ ಬರುವೆ ಅಂತ ವರಕೊಟ್ಟ. ಅದರಂತೆ ಕಲಿಯುಗದಲ್ಲಿ ಭೃಗು ಮಹರ್ಷಿಯ ಪ್ರಕರಣದಿಂದಾಗಿ ನಾರಾಯಣ ಲಕ್ಷ್ಮಿಯನ್ನು ಹುಡುಕಿಕೊಂಡು ಧರೆಗಿಳಿದ. ಶ್ರೀನಿವಾಸನಾಗಿ ಬಂದ ಪ್ರಭು ಪದ್ಮಾವತಿಯನ್ನು ಕೈ ಹಿಡಿದ. ಇದು ಕೂಡ ಕಾರ್ಯಕಾರಣವೇ. ಕಾರಣ ಜನ್ಮವಾಗಿದ್ದ ಪದ್ಮಾವತಿ ಹಿಂದೆ ತ್ರೇತಾಯುಗದಲ್ಲಿ ಮಹಾಸಾಧ್ವಿ ವೇದವತಿಯಾಗಿದ್ದವಳು. ಆಗ ಸೀತೆಯ ಜನ್ಮದಲ್ಲಿದ್ದ ಲಕ್ಷ್ಮಿಯ ಬದಲಾಗಿ ತಾನು ರಾವಣನ ಸೆರೆಯಲ್ಲಿದ್ದಳು. ಬಂಧಮುಕ್ತವಾದಾಗ ವಿವಾಹದ ವರ ಕೇಳಿದ್ದಳು ವೇದವತಿ. ಆದರೆ ರಾಮನ ಜನ್ಮದಲ್ಲಿ ಏಕಪತ್ನಿ ವ್ರತಸ್ಥನಾಗಿದ್ದ ಶ್ರೀಹರಿ. ಈ ಜನ್ಮದಲ್ಲಿ ಇದು ಸಾಧ್ಯವಿಲ್ಲ, ಮುಂದೆ ಕಲಿಯುಗದಲ್ಲಿ ಶ್ರೀನಿವಾಸನಾಗಿ ಜನಿಸಿದಾಗ ನಿನ್ನಾಸೆಯನ್ನು ನೆರವೇರಿಸುವೆ ಅಂತ ವರವಿತ್ತ. ಅದರಂತೆ ಶ್ರೀನಿವಾಸ ಕಲ್ಯಾಣವಾಗಿದ್ದು. ಇದು ನಿಮಗೂ ಗೊತ್ತಿರುವ ಉಪಕಥೆ. ಮುಂದೆ ಮದುವೆಯಾದ 6 ತಿಂಗಳವರೆಗೂ ಸ್ವಾಮಿ ಬೆಟ್ಟದ ಮೇಲೆ ಹೋಗಿರಲಿಲ್ಲ, ಕೆಳಗೇ ಇದ್ದ. ಬೆಟ್ಟದ ಕೆಳಗಿದ್ದ ಅಗಸ್ತ್ಯ ಮುನಿಗಳ ಆಶ್ರಮದಲ್ಲಿದ್ದ ವೆಂಕಟೇಶ್ವರ ಸ್ವಾಮಿ. ಆಗ ಒಂದು ದಿನ ಪದ್ಮಾವತಿ ತಂದೆ ಮಹಾರಾಜ ಆಕಾಶರಾಜ ದೇಹತ್ಯಾಗವನ್ನು ಮಾಡಿಬಿಟ್ರು. ಮುಂದೆ ಪದ್ಮಾವತಿ ಸ್ವಾಮಿ ಚಿಕ್ಕ ಮಾವ ಅಂದರೆ ಆಕಾಶರಾಜನ ತಮ್ಮ ತೊಂಡಮಾನ ಚಕ್ರವರ್ತಿಯನ್ನು ಕರೆದು ಒಂದು ಮಾತು ಹೇಳಿದರು ಸ್ವಾಮಿ. ಈಗ ಮಾವ ಇದ್ದಿದ್ದರೆ ಒಂದು ಮಾತನ್ನು ಕೇಳಬೇಕಿತ್ತು. ಅವರಿಲ್ಲದ ಕಾರಣ ಅವರ ಸ್ಥಾನದಲ್ಲಿ ನೀವೇ ಈ ಕೆಲಸವನ್ನು ಮಾಡಿಕೊಡಬೇಕು ನನಗಾಗಿ. ಮೇಲೆ ಬೆಟ್ಟದ ಮೇಲೆ ಆನಂದ ನಿಲಯವನ್ನು ಸ್ಥಾಪಿಸಿಕೊಡಿ, ಅಲ್ಲಿ ನಾನು ನನ್ನ ಪತ್ನಿಯರ ಜೊತೆ ವಾಸ ಮಾಡಬೇಕು ಅಂದುಕೊಂಡಿದ್ದೀನಿ ಅಂತ ಹೇಳಿದ ವೆಂಕಟೇಶ್ವರ ಸ್ವಾಮಿ. ಅದು ಸರಿ, ಸ್ವಾಮಿ ಯಾಕೆ ತೊಂಡಮಾನರಾಜನನ್ನೇ ಕರೆದು ಹೇಳಿದ? ಚಿಕ್ಕ ಮಾವ ಆಗಿದ್ರಿಂದ ಅಂತ ನಿಮಗೆಲ್ಲ ಅನಿಸುತ್ತೆ ಮೇಲ್ನೋಟಕ್ಕೆ, ಆದರೆ ಅದೊಂದೇ ಕಾರಣವಲ್ಲ. ತೊಂಡಮಾನ ಚಕ್ರವರ್ತಿ ಯಾರು ಅಂದರೆ ಈ ಹಿಂದಿನ ಜನ್ಮದಲ್ಲಿ ದ್ವಾಪರ ಯುಗದ ವೇಳೆ ಇದ್ದ ಮಹಾಭಕ್ತ ರಂಗದಾಸು. ಹೀಗಾಗಿ ಅಂದು ಗಂಧರ್ವರನ್ನು ನೋಡಿ ಮೋಹಕ್ಕೊಳಗಾಗಿದ್ದ ರಂಗದಾಸುವಿಗೆ ಸ್ವಾಮಿಯೇ ಮುಂದಿನ ಜನ್ಮದಲ್ಲಿ ರಾಜನ ಹುಟ್ಟು ಪಡೆಯುವ ವರ ಕೊಟ್ಟಿದ್ದ. ಅದರಂತೆ ರಾಜನಾಗಿ ಹುಟ್ಟಿ ಸಕಲ ವೈಭೋಗಗಳನ್ನು ಅನುಭವಿಸಿದ ಮೇಲೆ ಈಗ ಸ್ವಾಮಿ ಸೇವೆ ಮಾಡುವ ಭಾಗ್ಯಗಳಿಗೆ ಹತ್ತಿರವಾದ ರಂಗದಾಸು. ಸ್ವಾಮಿಗಾಗಿ ಮನೆ ನಿರ್ಮಿಸಿಕೊಡುವ ಅವಕಾಶ ಸಿಕ್ಕಿತು ತೊಂಡಮಾನ ಚಕ್ರವರ್ತಿಗೆ. ಆನಂದ ನಿಲಯವನ್ನು ಕಟ್ಟಿಸಿದ ರಾಜ ತೊಂಡಮಾನ. ಆದರೆ ಈ ಜನ್ಮದಲ್ಲೂ ಒಂದು ಎಡವಟ್ಟು ಮಾಡಿಕೊಂಡು ಬಿಟ್ಟ ತೊಂಡಮಾನ ಚಕ್ರವರ್ತಿ. ವೆಂಕಟೇಶ್ವರ ಸ್ವಾಮಿ ತನ್ನ ನಿಜ ಮೂಲ ಶರೀರ ರೂಪವಾದ ನಾರಾಯಣನ ರೂಪದಲ್ಲಿ ದೇವಿಯೊಡನೆ ಇದ್ದಾಗ ಆಲಯಕ್ಕೆ ಪ್ರವೇಶ ಮಾಡಿಬಿಡ್ತಾನೆ ತೊಂಡಮಾನ ಚಕ್ರವರ್ತಿ.
ಇದರಿಂದ ಸ್ವಾಮಿಗೆ ಸಿಕ್ಕಾವಟ್ಟೆ ಕೋಪ ಬಂದು ನಾನು ವೈಕುಂಠಕ್ಕೆ ಹೋಗಿಬಿಡ್ತೀನಿ ಇಲ್ಲಿರೋದಿಲ್ಲ ಅದೃಶ್ಯನಾಗ್ತೀನಿ ಅಂದ್ಕೋತಾನೆ ಆದರೆ ಬ್ರಹ್ಮನಿಗೆ ಕೊಟ್ಟ ಒಂದೇ ಒಂದು ಮಾತಿನಿಂದ ಇದು ಸಾಧ್ಯವಾಗುವುದಿಲ್ಲ ಶ್ರೀಹರಿ ಅಲ್ಲೇ ಉಳಿಯಬೇಕಾಗುತ್ತದೆ ಸಂಪೂರ್ಣ ಕಲಿಯುಗ ಈ ತಿರುಮಲದಲ್ಲೇ ಇರಬೇಕಾಗುತ್ತದೆ ಅದು ಕೂಡ ಜೀವಂತವಾಗಿ ಅರೆ ಇದೇನಿದು ಜೀವಂತ ಅಂದ್ರೆ ಅಲ್ಲಿರೋದು ವಿಗ್ರಹ ಅಲ್ವಾ ಅಂತ ಕೇಳಿದ್ರೆ ಖಂಡಿತ ಇಲ್ಲ ವೀಕ್ಷಕರೇ ಆ ವಿಗ್ರಹಕ್ಕೊಂದು ಜೀವವಿದೆ ಆ ಜೀವವೇ ತಿರುಮಲಕ್ಕೆ ಭೇಟಿ ಕೊಟ್ಟ ನಮ್ಮ ನಿಮ್ಮನ್ನೆಲ್ಲ ಹರಸುತ್ತಿರೋದು ಅಂದ ಹಾಗೆ ನಮಗೆಲ್ಲ ಈ ಅವಕಾಶ ಬರೀ ಅವಕಾಶ ಏನು ಅದೃಷ್ಟ ಕಲ್ಪಿಸಿಕೊಟ್ಟಿದ್ದು ಸೃಷ್ಟಿಕರ್ತ ಬ್ರಹ್ಮದೇವ ಅಷ್ಟಕ್ಕೂ ವೈಕುಂಠಕ್ಕೆ ಹೊರಟಿದ್ದ ವೆಂಕಟೇಶ್ವರ ಸ್ವಾಮಿ ತಿರುಮಲದಲ್ಲೇ ಉಳಿದದ್ದು ಕೂಡ ಬ್ರಹ್ಮದೇವನಿಂದಲೇ ಅದು ಹೇಗೆ ಅಂತಹ ಯಾವ ಮಾತನ್ನು ಕೊಟ್ಟಿದ್ದ ಶ್ರೀಹರಿ ಬ್ರಹ್ಮದೇವನಿಗೆ ಬ್ರಹ್ಮದೇವನಿಗೂ ತಿರುಮಲಕ್ಕೂ ತಿರುಮಲದಲ್ಲಿ ನಡೆಯುವ ಬ್ರಹ್ಮೋತ್ಸವಕ್ಕೂ ಸಂಬಂಧ ಇದೆಯಾ ಶ್ರೀಹರಿಯ ಸನ್ನಿಧಿಯಲ್ಲಿ ಬ್ರಹ್ಮೋತ್ಸವ ಅಂತ ಯಾಕೆ ಕರೀತಾರೆ ಈ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಡ್ತೀವಿ ಮುಂದಿನ ಸಂಚಿಕೆಯಲ್ಲಿ ಅಲ್ಲಿಯವರೆಗೂ ಟೇಕ್ ಕೇರ್ ಡಿಯರ್ ಫ್ರೆಂಡ್ಸ್ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಲ್ಲದೆ ಮುಂದಿನ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಪಕ್ಕದಲ್ಲಿರೋ ಬೆಲ್ ಬಟನ್ನ ಒತ್ತುವುದನ್ನು ಮರಿಬೇಡಿ ಥ್ಯಾಂಕ್ ಯು